ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡುಗೆ ಇವತ್ತಿನ ದಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣ ಮಟನ್ ಸಾಂಬಾರು ಅನ್ನೋ ಮಟನ್ ಸೆಮಿ ಗ್ರೇವಿ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಮಾಡೋದು ಕೂಡ ತುಂಬ ಈಸಿ ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ ನನ್ನ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಇಂಚರಷ್ಟು ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಅದ್ರ ಜೊತೆಗೇ ಒಂದು ಎರಡು ಚಿಕ್ಕ ಗಾತ್ರದ ಈರುಳ್ಳಿನ ಹುರಿದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಒಂದು ಶುಂಠಿ ಒಂದು ಇಂಚಿನಷ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ರೋಸ್ಟ್ ಮಾಡ್ಕೋಬೇಕು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ತೀನಿ ಈ ಥರ ಎಣ್ಣೆಯಲ್ಲಿ ಈರುಳ್ಳಿನ ಅಥವಾ ಶುಂಠಿ ಬೆಳ್ಳುಳ್ಳಿ ನಮ್ಮ ಮಸಾಲೆಗಳನ್ನ ಹುರಿದು ಹಾಕೋದ್ರಿಂದ ಬರೋ ಟೇಸ್ಟ್ ಏನಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಎಣ್ಣೆ ಹಾಕ್ದೇನೂ ಇದನ್ನ ಹುರ್ಕೊಂಡು ಮಾಡ್ಕೊಬೋದು ಆ ಟೇಸ್ಟು ಬೇರೆ ಇದು ಎಣ್ಣೆಯಲ್ಲಿ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಟೇಸ್ಟ್ ಒಂಥರ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಬಟ್ಲು ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಅಷ್ಟು ಅಚ್ಚಿಕಾತ ಪುಡಿ ಹಾಕ್ಕೊಂಡು ನುಣ್ಣಗೆ ರೂಪಕೋಬೇಕು ಇಷ್ಟೇ ಇದಕ್ಕೆ ಬೇಕಾಗಿರೋವಂಥ ಮಸಾಲೆ ಇನ್ನೂ ಏನೇನು ಹಾಕ್ತೀನಿ ನೋಡ್ತಾ ಹೋಗಿ ನೋಡ್ತಿರ್ಬೋದು ಇಲ್ಲಿ ಒಂದು ಜಾರಲ್ಲಿ ಎರಡು ದೊಡ್ಡಗಾದ್ರೆ ಟೊಮೆಟೊ ಕೂಡ ಹಾಕ್ಕೊಂಡು ಟೊಮೆಟೊ ಪ್ಯೂರಿ ಕೂಡ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಟೊಮೆಟೊ ಕೊ ತೆಂಗಿನಕಾಯಿ ಜೊತೆಗೆ ನುಣ್ಣಗಾಗಲ್ಲ ಹಾಗಾಗಿ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಅನುಕೂಲಕ್ಕೆ ಎಣ್ಣೆಯನ್ನು ಹಾಕೊಳ್ಳಿ ನಿಮಗೆ ಹೆಚ್ಚು ಕಡಿಮೆ ನೋಡಿಕೊಂಡು ಕಡಿಮೆ ತಿನ್ನೋರು ಕಡಿಮೆ ಹಾಕೊಳ್ಳಿ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಂಡು ಅರ್ಧದಷ್ಟು ಈರುಳ್ಳಿನ ಉದ್ದ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇಟ್ಕೊಂಡಂಥ ಮಟನ್ ಏನಿದೆ ನೋಡಿ ಅದನ್ನು ಎಣ್ಣೆಯಲ್ಲಿ ಈ ಥರ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಮಟನ್ ತೊಗೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಮಟನ್ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದ ತಕ್ಷಣ ಏನು ಬೇಯೋದಿಲ್ಲ ಜಸ್ಟ್ ಮೇಲ್ಗಡೆ ಇರುವಂತಹ ಕೋಟಿಂಗ್ ಏನಿದೆ ನೋಡಿ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಹಾಕಿದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ವಾಸನೆ ಏನಿರುತ್ತೆ ನೋಡಿ ಅದು ಕೂಡ ಹೋಗುತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಕೈ ಬಿಡ್ದಾಗೆ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಈ ಮಟನ್ನ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ನೋಡಿ ಒಂದು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಡ್ತೀನಿ ತಾನಾಗೆ ನೀರನ್ನು ಬಿಟ್ಕೊಂಡು ಚೆನ್ನಾಗಿ ಬೆಂದಿರತ್ತೆ ಅರ್ಧದಷ್ಟು ಮಾತ್ರ ಬೆಂದಿರತ್ತೆ ಮಟನ್ ಯಾವುದೇ ಕಾರಣಕ್ಕೂ ಓಪನ್ ಲಿಡ್ಡಲ್ಲಿ ಒಂದು ಹದಿನೈದು ನಿಮಿಷಕ್ಕೆಲ್ಲ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ನೀರು ಬಿಟ್ಕೊಂಡಿದೆ ನೀರು ಕೂಡ ಸುಂಡಿದೆ ಈ ಟೈಮಲ್ಲಿ ನಾವು ರುಬ್ಕೊಂಡು ಇಟ್ಕೊಡೋಂಥ ಮಸಾಲೆ ಏನಿದೆ ನೋಡಿ ಅದೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಬೇಕಂದ್ರೆ ಸಾಂಬಾರು ಥರ ನೀರು ಥರ ಮಾಡ್ಕೊಳ್ಳಿ ಅಥವಾ ಸೆಮಿ ಗ್ರೇವಿ ಥರ ಇದನ್ನು ಕೂಡ ಮಾಡ್ಕೋಬೋದು ಇದನ್ನು ಜಸ್ಟು ಸಾರು ಇರುತ್ತಲ್ಲ ನಾರ್ಮಲ್ಲಾಗಿ ಆಗಿ పూర్తి గట్టి ఆగల పూర్తి తెలవ ఆ థర కూడాబోదు నరన్న హచ్చు కడిమే మాకుండ్రేత స్వల్ప నన్ను ఇది నీరు సరిస్కుంటు సెమి గ్రేవి థర్ మొత్తీని జాస్తి నీరు థర మాకళ ముద్దే అన్న చపాతి రొట్టి ఎల్దూ ఆగర మాకుండ్రే సో నోడి ఇవగా ముచ్చ ముచ్చి ఒకరు విజల్ కూస్కొతీ లొ ఫ్లేట్కూరు విజల్ తగం అందా నోడి ಓಪನ್ ಮಾಡ್ತಾ ಇದ್ದೀನಿ ಲಿಡ್ಡೆನ ಮೂರು ಗೆ ಮಟನ್ ಬೇಯಲಿಲ್ಲ ಅಂದರೆ ಇನ್ನೊಂದು ಎರಡು ಬಿಜಲ್ ನೀವು ಕೂಗಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ನೋಡಿ ಯಾವ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಚೆನ್ನಾಗಿ ಬೆಂದಿದೆ ಈ ಥರ ಎಣ್ಣೆ ಬಿಟ್ಟಿದ್ರೆ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಮಟನ್ ಸೆಮಿ ಗ್ರೇವಿ ರೆಡಿಯಾಗಿದೆ ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು ಬ್ಯಾಚಲರ್ಸ್ಗೂ ಕೂಡ ಆರಾಮಾಗಿ ನೀವು ಮಾಡ್ಕೋಬೋದು ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಜೋಳದ ರೊಟ್ಟಿ ರಾಗಿ ಮುದ್ದೆ ಚಪಾತಿ ಜೊತೆ ಅಂತೂ ಸಕತ್ತಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಖಂಡಿತ ಈ ಸಂಡೆ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು